ಸೊ ಒಂದು ಬದಲಾವಣೆ ತರೋದು ಕೊಟ್ಟಿದ್ರಿ, ಅದಕ್ಕೆ ಪೂರಕವಾಗಿ ವಾತಾವರಣ ಇದೆಯಾ ಸರ್? ವಾತಾವರಣ ಎಲ್ಲೂ ಇರಲ್ಲ, ವಿ ಶುಡ್ ಕ್ರಿಯೇಟ್. ಓಕೆ, ನಾನೀಗ ನೀವು ನಂಬಲ್ಲ ಇಲ್ವಾ, ನಾನು 180 crores ಅನುದಾನ ತಂದಿದ್ದೀನಿ. ರಸ್ತೆಗಳು ಇವತ್ತು 10 ವರ್ಷದಿಂದ ರಸ್ತೆನೇ ಇರಲಿಲ್ಲ. ದೇರ್ ಆರ್ 40 to 50 villages. ಇಂಡಿಪೆಂಡೆನ್ಸ್ ಬಂದಾಗಿಂದ ಬಸ್ಸೇ ಹೋಗಿರಲಿಲ್ಲ. ನಾನು ಮಾಡಿದ ಮೊದಲನೇ ಕೆಲಸ ಹೋಗೋ ರೂಟಲ್ಲೇ ಇರೋಂದು ಎಕ್ಸ್ಟ್ರಾ ಬಸ್ ಹಾಕಿ ಬಿಲ್ಡಪ್ ಕೊಟ್ಟಿದ್ದಲ್ಲ. ಇಂಡಿಪೆಂಡೆನ್ಸಿಂದ 20 ಮನೆ ಇರೋರಿಗೆ ಬಸ್ಸೇ ಹೋಗ್ತಿರ್ಲಿಲ್ಲ. ನಾನು ಅಥಾರಿಟೀಸ್ನ ಕನ್ವಿನ್ಸ್ ಮಾಡಿ ಬಸ್ ಕಳಿಸಿದ್ದೀನಿ. ಎರಡನೇದು, 135 ಹಳ್ಳಿಗೆ ಇವತ್ತಿಗೂ ವಾಟರ್ ಫಿಲ್ಟರ್ ಇಲ್ಲ. ಇರೋದು 400 ಹಳ್ಳಿ, 135 ಹಳ್ಳಿಗೆ ನಿಮಗೆ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ. ಆ ಗುಡ್ಸ್ಲಲ್ಲಿ ಎಲ್ಲೋ ಟ್ಯಾಪಲ್ಲಿ ಬರೋ ನೀರನ್ನ ಇಟ್ಕೊಂಡು ಕುಡಿತಾರೆ. 135 ಹಳ್ಳಿಗೆ ಡ್ಯೂ ಯು ಥಿಂಕ್ ಡ್ಯೂ ಇಟ್ ಕಾಲ್ ಇಸ್ ಎ ಡೆವಲಪ್ಮೆಂಟ್? ನಿಮಗೊಂದು ಫಿಲ್ಟರ್ಡ್ ವಾಟರ್ ಒಂದು ಹಳ್ಳಿಯಲ್ಲಿ ಬಡವ್ರಿಗೆ ಕುಡಿಯೋಕ್ಕೆ ಒಂದು ಕ್ಯಾನ್ ವಾಟರ್ ಇಟ್ಕೊಂಡು ಕುಡಿಯೋ 135 ಹಳ್ಳಿ ಇಲ್ಲ ಅಂದರೆ ದೆನ್ ವಾಟ್ ಯು ಕಾಲ್ ಇಟ್ಸ್ ಎ ಡೆವಲಪ್ಮೆಂಟ್? ಈ ಆರೋಪ ಯಾರ ಮೇಲೆ ಮಾಡ್ತಿದ್ದೀರಿ ಆ್ಯಕ್ಚುಲಿ? ನಾನು ಇದು ಅಂತಲ್ಲ, ಹಿಂದೆ ಚಿಕ್ಕಬಳ್ಳಾಪುರನ ರೂಲ್ ಮಾಡಿದಂಥ ಎಲ್ಲ ರಾಜಕಾರಣಿಗಳನ್ನ ನಾನು ಹೇಳ್ತಾ ಇರೋದೇನು, ಟೌನ್ ಸುತ್ತು ಒಂದು 5-6 kilometers ರೇಡಿಯಸಲ್ಲಿ ಡೆವಲಪ್ ಮಾಡಿಬಿಟ್ಟು ಇದು ಸಿಂಗಾಪುರು ಮಲೇಷ್ಯಾ ಮಾಲ್ಡೀವ್ಸು ಅಂತೇಳಿ ಬಿಲ್ಡಪ್ ಕೊಡೋದಲ್ಲ. ನಾನು ಹೇಳೋದು ವೆದರ್ ಯು ಹ್ಯಾವ್ ರಿಯಾಕ್ಟೆಡ್ ಟು ದ ಕಾಮನ್ ಮ್ಯಾನ್. ಸರ್, ನಾನು ಹೇಳ್ತಾನೆ ಶ್ರೀಮಂತರಿಗೆ, ಆಗರ್ಭ ಶ್ರೀಮಂತರಿಗೆ, ಅಪಾರ್ಟ್ಮೆಂಟ್ಗಳಲ್ಲಿರೋರಿಗೆ, ರಿಚ್ ಕ್ಲಾಸ್ಗೆ, ಅಫಿಷಿಯಲ್ಸ್ಗೆ MLA ಅವಶ್ಯಕತೆ ಇಲ್ಲ. ಹಿ ಈಸ್ ಎ ಡಾಕ್ಟರ್, ಸಚಿವರಾಗಿದ್ದವರು, ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಅವ್ರು ಕೂಡ ಹೇಳ್ಕೊಂಡವರು, ಅವ್ರ ವಿರುದ್ಧ ಭಯಂಕರವಾಗಿ ಹರಿ ಹಾಕ್ತಿದ್ದೀರಿ. ನೀವೇ ಹೇಳಿದಾಗೆ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ನಾನು ಅವ್ರ ವಿರುದ್ಧನೇ ಅಲ್ಲ ಸರ್, ನನಗೆ ಸಿದ್ದರಾಮಯ್ಯ ಸಾಹೇಬರು, DKC ಸಾಹೇಬರು, ನೀವು ಗಮನಿಸಿದ್ದೀರಲ್ಲ, ಅವರಿಬ್ಬರು ಯಾರು BJP ಬೈದು ಅದು ಎಂಥ ಸೀನಿಯರ್ ನಾಯಕ ಆದರೂ ನಾನು ಬಿಡಲ್ಲ. ನನಗೆ ಕೆಲವರು ಹೇಳಿದ್ರು, ನನ್ನ ಸ್ನೇಹಿತರು, ಏ BJP ಭಯಕ್ಕೆ ಹೋಗ್ಬೇಡ, ನಿನ್ನ ಟಾರ್ಗೆಟ್ ಮಾಡ್ತೇನೆ. ನಾನು ಹೇಳೋದು ಮಾಡಲಿ ಬಿಡಿ, ಏನಿದೆ IT ಬರಲಿ ಬಿಡಿ, ED ಬರಲಿ ಬಿಡಿ. ನಾನೇ ಪ್ರತಿದಿನ ಬೆಳಗ್ಗೆ 6 ಗಂಟೆ ಕಾಲಿಂಗ್ ಬೆಲ್ ನೋಡಿದ್ರೆ ನಾನು IT ED ಅವ್ನ ಬಾಗಿಲ ಮುಂದೆ ನಿಂತಿದ್ದೀನಿ ಅನ್ನೋ ಅಸಂಪ್ಷನ್ನಲ್ಲೇ ಬೆಳಗ್ಗೆ ಎದ್ದು ಹೇಳ್ತೀನಿ. ನನ್ನ ಸ್ಪೀಡ್ಗೆ ಇವೆಲ್ಲ ಆಗ್ತವೆ, ಬಟ್ ಇನ್ನೂ ಆಗಲಿಲ್ಲ ಅನ್ನೋದೇ ಬೇಜಾರು ನನಗೆ. ನನ್ನ ಸ್ಪೀಡ್ಗೆ ಇಷ್ಟೆಲ್ಲ ಲೇಟ್ ಮಾಡಬಾರ್ದಾಗಿತ್ತು. ಅವರು ಅವ್ರೇನು ಗೊತ್ತಾ, ಸುಧಾಕರ್ ಇದೇ ಕೆಲಸ ಮಾಡಿದ್ದು, ಏನು ಕೇಸ್ ಹಾಕ್ಸ್ಬಿಟ್ರೆ ಇವನು ಸೈಲೆಂಟ್ ಮಾಡ್ಬೋದು ಅಂತ. ನಾವು ಕಂಫರ್ಟ್ ಝೋನಲ್ಲಿ ಬೆಳೆದು ಬಂದು ಹುಡುಗರಲ್ಲ. ನಾನು ಮಹಾತ್ಮ ಗಾಂಧೀಜಿ ಫಿಲಾಸಫಿನ ಸ್ವಲ್ಪ ಡಿಫ್ರೆಂಟಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಒಂದು ಕಪಾಳ ಕೊಡಿದ್ರೆ ಇನ್ನೊಂದು ಕಪಾಳ ತೋರಿಸೋ ಜನ್ರೇಷನ್ ನಂದಂತೂ ಅಲ್ಲ. 2 ಕಪಾಳ ಬಾರ್ಸ್ ಬಿಸಾಕೋದು ನಮ್ಮ ಸ್ಟೈಲು. ನಾನು ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ಅರ್ಥ ಮಾಡ್ಕೊಂಡಿದ್ದೀನಿ. ಐ ಬಿಲೀವ್ ಇನ್ ಮಹಾತ್ಮ ಗಾಂಧೀಜಿ ಐಡಿಯಾಲಜಿ, ಬಟ್ ಐ ಅಂಡರ್ಸ್ಟುಡ್ ಇನ್ ದಿಸ್ ವೇ. ರಾಜಕಾರಣದಲ್ಲಿ ಭವಿಷ್ಯ ಕೂಡ ಹೇಳಕ್ಕೆ ಶುರು ಮಾಡಿಬಿಟ್ರೆ ಮುಂದಿನ 3 ವರ್ಷ ಸುಧಾಕರ್ ಅವ್ರಿಗೆ ಗೆಲ್ಲೋಕೆ ಸಾಧ್ಯನೇ ಇಲ್ಲ. ಇಲ್ಲ, ಬೇರೆ ಭವಿಷ್ಯ ಹೇಳಿ. ನಾನು ಹೇಳಿರೋದಲ್ಲ, ನಮ್ಮೂರಲ್ಲಿ ಅವ್ರ ಜ್ಯೋತಿಷಿಗಳನ್ನ ಕರೆಸಿ ಒಂದು ಹೋಮ ಮಾಡಿಸ್ತಾರೆ. ನಮ್ಮೂರವರೆಲ್ಲ ಸುತ್ತು ಇದ್ದಾಗ ಅವರೇ ಹೇಳೋಗಿರೋದು, ಏನಂತ, ನೀನು ಸೋತೋಗ್ತೀಯಾ ಅಂತ. ಅವ್ರು ನೋಡಿ, 3 ಎಲೆಕ್ಷನ್ ಕೊಟ್ಟಿದ್ರು ಅವ್ರಿಗೆ. ಅವ್ರು 13 ಒಂದು ಗೆದ್ರು, 18 ಒಂದು ಗೆದ್ರು, 19 by-election ಗೆದ್ರು, 3 ಗೆದ್ರು, 3 ಗೆಲ್ಲೋದು ಅಂತ ಹೇಳ್ತಾರೆ. ಇದು ನಾನು 8 ಇಯರ್ಸಿಂದ ಈ ರೂಮರ್ಸ್ನ ಕೇಳಿಸ್ಕೊಂಡಿದ್ದೀನಿ. ಸುಧಾಕರ್ ಗೆಲ್ಲೋದು 3 ಸಲನಂತೆ 3 ಸಲ. ಇದು ಇವತ್ತಲ್ಲ, ಮೊನ್ನೆ 4 ಎಲೆಕ್ಷನ್ ಸೋತರು. ಈಗ ಅಗೇನ್ ಮೊನ್ನೆ ಈ ಸಲ MP ಒಂದ್ಸಲ ಸೋಲ್ತಾರೆ, ನನ್ನ ಮೇಲೆ ಇನ್ನು 2 ಸಲ ಸೋಲ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.